ನೋಡಿ, ಮೊದಲನೇದಾಗಿ ಇವತ್ತು ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇವತ್ತು ಇವಾಗ ಅದರ ಅಧ್ಯಕ್ಷರಾದ ಶ್ರೀಮಾನ್ ಸೋಮನಾಥ್ ಅವರು ಇವಾಗ ಘೋಷಿಸಿದಂತೆ ಆದಿತ್ಯ ನಿಗದಿಯಾದ ಕಕ್ಷೆಯನ್ನು ಸೇರಿದೆ. ಪಿ ಎಸ್ ಎಲ್ ವಿ ಅನ್ನುವಂತಹ ನಮ್ಮ ಕಾರ್ಯಾಶ್ವ ರಾಕೆಟ್ ತನ್ನ ಕೆಲಸವನ್ನು ಯಶಸ್ವಿಯಾಗಿ ಕ್ರಮಬದ್ಧವಾದ ರೀತಿಯಲ್ಲಿ ಮಾಡಿ ಮುಗಿಸಿದೆ ಅಂತ ನಮಗೆ ಈ ಶ್ರೀಮಾನ್ ಸೋಮನಾಥ್ ಅವರ ಮಾತಿಂದ ಚೆನ್ನಾಗಿ ತಿಳಿದು ಬರುತ್ತೆ. ಹೀಗಾಗಿ ಇನ್ನು ಈಗಾಗಲೇ ಅಂತರಿಕ್ಷಕ್ಕೆ ತೆರಳಿ ಭೂಮಿಯನ್ನು ಸುತ್ತುತ್ತಿರುವಂತಹ ಆದಿತ್ಯ ಎಲ್ ಒನ್ ನೌಕೆಗೆ ಹಾಗೂ ಅದನ್ನು ನಿರ್ಮಿಸಿದ ವಿಜ್ಞಾನಿಗಳಿಗೆ ನಾವು ಶುಭ ಕೋರೋಣ. ಚಂದ್ರಯಾನ 3ರ ಯಶಸ್ಸಿನ ನಂತರ ಇವತ್ತು ಆದಿತ್ಯ ಎಲ್ ಒನ್ ಅನ್ನುವಂಥ ಅಭಿಯಾನ ಏನಿದೆ ಅದರ ಮೊದಲನೆಯ ಹಂತ, ಮಹತ್ತರವಾದ ಒಂದು ಹಂತ ಅಂದರೆ ಭೂಮಿಯ ಮೇಲಿಂದ ಭೂಕಕ್ಷೆಗೆ ಹೋಗೋದು ಸುಲಭ ಅಲ್ಲ, ಅದು ಇಂತಹ ಒಂದು ಕಕ್ಷೆಗೆ ಈ ಕೆಲಸನ ಅದು ಮಾಡಿ ಮುಗಿಸಿದೆ ಅಂತ ನಮಗೆ ತಿಳಿದು ಬಂದಾಗ ಇಸ್ರೋಗೆ ಹಾಗೂ ಅದರ ನೇತೃತ್ವವನ್ನು ವಹಿಸಿರುವಂತಹ ಸೋಮನಾಥ್ ಅವರಿಗೆ, ವಿಜ್ಞಾನಿಗಳ ತಂಡಕ್ಕೆ ಎಲ್ರಿಗೂ ನಮ್ಮ ಅಭಿನಂದನೆಗಳು ಸಲ್ಲಬೇಕು. ಒಬ್ಬ ವಿಜ್ಞಾನ ಲೇಖಕನ ದೃಷ್ಟಿಯಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ, ಬಹಳ ಸಂತಸ ಆಗುತ್ತೆ. ಆಮೇಲೆ ಎರಡನೇದಾಗಿ ಇವತ್ತು ಮಾಧ್ಯಮಗಳು ಇಲ್ಲಿ ಬಂದು ಈ ಒಂದು ಅಭಿಯಾನದಲ್ಲಿ ತಾವು ಸಹ ಭಾಗಿಯಾಗಿ ಯಾವ ರೀತಿ ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡಿ ಅದಕ್ಕೆ ಬೇಕಾದ ಪರಿಕರಗಳನ್ನು ಎಲ್ಲವನ್ನು ಜವಾಹರ್ಲಾಲ್ ನೆಹರು ತಾರಾಲಯ ಬೆಂಗಳೂರಿನ ನಿರ್ದೇಶಕರಾದ ಶ್ರೀಮಾನ್ ಪ್ರಮೋದ್ ಗಲ್ಗಲಿ ಅವರು ನನ್ನ ಜೊತೆ ಇದ್ದಾರೆ, ಒದಗಿಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ಅದರ ಮಾದರಿಗಳನ್ನು ಜೊತೆಗೆ ಇದಕ್ಕೆ ಸಂಬಂಧಿಸಿದಂತೆ ಪ್ರಾತ್ಯಕ್ಷಿಕೆಗಳನ್ನು ಇವನ್ನೆಲ್ಲ ಅವರು ಇಲ್ಲಿ ಸಜ್ಜು ಮಾಡಿ ಈ ಒಂದು ವಿಜ್ಞಾನಿಗಳ ಜೊತೆ ಸಂವಾದನೂ ಇದನ್ನು ಹಮ್ಮಿಕೊಂಡಿದ್ದರು. ಹೀಗಾಗಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ವಿಜ್ಞಾನ ಲೇಖಕನಾಗಿ ಹಾಗೂ ಈ ಹಿಂದೆ ನಾನು ಇಸ್ರೋದಲ್ಲಿ ಕೆಲಸ ಮಾಡುವಂತಹ ಭಾಗ್ಯ ನನ್ನದಾಗಿತ್ತು ಅನ್ನೋದನ್ನು ಮತ್ತೊಮ್ಮೆ ನೆನೆಯುತ್ತಾ ಈ ಒಂದು ಆದಿತ್ಯ ಎಲ್ ಒನ್ ಅಭಿಯಾನಕ್ಕೆ ಇನ್ನೂ ಈಗ ಹೇಳಿದ್ರು ಇನ್ನೂ ಒಂದು 125 ದಿನಗಳ ಕಾಲ ತಗೊಳ್ಳುತ್ತೆ ಅಂತ ಈ ಒಂದು ಪ್ರಾಜೆಕ್ಟ್ ಡೈರೆಕ್ಟರ್ ಯಾರಿದ್ದಾರೆ, ಯೋಜನಾ ನಿರ್ದೇಶಕರು ಶ್ರೀಮತಿ ನಿಗಾರ್ ಶಾಜಿ ಅವರು ಹೇಳಿದರು. ಹಾಗಾಗಿ ಅವರೆಲ್ರಿಗೂ ನಾವು ಶುಭ ಕೋರೋಣ. ಅದು ಮುಂದಿನ 125 ದಿನಗಳ ನಂತರ ಅದು ತನ್ನ ಉದ್ದೇಶಿತ ಸ್ಥಳವಾದ ಎಲ್ ಒನ್ ಲೆಗ್ರಾಂಜಿಯನ್ ಬಿಂದುವಿಗೆ ಹೋಗಿ ತನ್ನ ಕೆಲಸವನ್ನು ಸಮರ್ಪಕವಾಗಿ ಆರಂಭಿಸುತ್ತೆ ಅನ್ನೋ ಒಂದು ಆಶಾಭಾವನೆ ಇಟ್ಕೊಳ್ಳೋಣ. ಅದಕ್ಕೆ ಶುಭ ಕೋರೋಣ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಆಮೇಲೆ ಅವರು ಒಂದು ಮಾತು ಹೇಳಿದ್ರು, ಈ ಆದಿತ್ಯ ಎಲ್ ಒನ್ ಅನ್ನೋದು ಕೇವಲ ಭಾರತಕ್ಕೋಸ್ಕರ ಅಲ್ಲ, ಇಡೀ ವಿಶ್ವದಲ್ಲಿ ಯಾರು ಸೂರ್ಯನನ್ನು ಅಭ್ಯಸಿಸೋದಕ್ಕೆ ಯಾರು ವಿಜ್ಞಾನಿಗಳು ಪ್ರಯತ್ನ ಪಡ್ತಾರೋ ಅವರೆಲ್ಲರಿಗೂ ಆಗಿ ಇರುವಂತಹ ಇದು ಮಾನವ ಕಲ್ಯಾಣಕ್ಕಾಗಿ ಇರುವಂತಹ ಒಂದು ಕಾರ್ಯಕ್ರಮ. ಇದನ್ನು ಭಾರತ ಕೊಡಮಾಡಪಟ್ಟಿದೆ. ಹೀಗಾಗಿ ಇಸ್ರೋಗೆ ನಮ್ಮ ವಿಶೇಷ ಅಭಿನಂದನೆಗಳು. ಇವಾಗ ಪ್ರಮೋದ್ ಗಲ್ಗಲಿ ಅವರು ಏನು ಹೇಳ್ತಾರೆ ಕೇಳಿ. ಎಲ್ ಒಂದು ನೌಕೆಯ ಒಂದು ಯಶಸ್ವಿ ಉಡಾವಣೆಯಾಗಿದೆ. ಇದು ಯಶಸ್ವಿ ಆಗಿ ಆಗುತ್ತೆ ಅಂತ ನಾನು ಬೆಳಗ್ಗೆನೂ ಕೂಡ ತಮ್ಮಲ್ಲಿ ಹಲವರಿಗೆ ಹೇಳಿದ್ದೆ. ಏಕೆಂದರೆ ಇಸ್ರೋನವರು ಪಿ ಎಸ್ ಎಲ್ ವಿನ ಸಾಕಷ್ಟು ಬಾರಿ ಉಡಾವಣೆ ಮಾಡಿದ್ದಾರೆ. ನಮ್ಮದೇನು ಎಕ್ಸ್ಪೆಕ್ಟೇಷನ್ ಇತ್ತು ಅದರ ಪ್ರಕಾರನೇ ಯಶಸ್ವಿಯಾಗಿ ಆಗಿದೆ. ಇನ್ನು 120 ದಿನಗಳ ಕಾಲ, 4 ತಿಂಗಳ ಕಾಲ ಅದು ಎಲ್ ಒನ್ ಹ್ಯಾಲೋ ಕಕ್ಷೆಯನ್ನು ತಲುಪಕ್ಕೆ ತೊಗೊಳುತ್ತೆ. ಅದಾದ ಮೇಲೆ ಅದು ಫೋಟೋಗಳನ್ನು ಆಮೇಲೆ ವೈಜ್ಞಾನಿಕ ಮಾಹಿತಿ ಎಲ್ಲನೂ ಕಳಿಸುತ್ತೆ. ಅದನ್ನೆಲ್ಲ ನಾನು ಎದುರು ನೋಡ್ತೀನಿ. ಆ್ಯಂಡ್ ಈ ಸಂದರ್ಭದಲ್ಲಿ ಇಸ್ರೋಗೆ ಎಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ.